ಉತ್ತಮವಾದ ಅಭಿಪ್ರಾಯಗಳನ್ನು ಪಡೆದಿರತಕ್ಕಂಥ ಸಮೃದ್ಧಿ ಮಂಜು ಅವರು ಈ ಒಂದು ಭಾಗದ ಜನರ ಒಂದು ನಿರಂತರ ಸಂಪರ್ಕದ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಮನೆಯನ್ನು ಕಟ್ಟಿ ಒಂದು ಗೃಹ ಪ್ರವೇಶ ಏನು ಮಾಡ್ತಾ ಇದ್ದಾರೆ ಅದರ ಮುಖಾಂತರ ಈ ಒಂದು ಭಾಗದ ಜನರ ಸಮೀಪಕ್ಕೆ ಹೋಗ್ತಕ್ಕಂಥದ್ದಕ್ಕೆ ಅವರ ಕಷ್ಟಗಳನ್ನ ಹೇಳ್ಕೊಳ್ಳಿಕ್ಕೆ ಇಲ್ಲಿ ಬರ್ತಕ್ಕಂಥದ್ದಕ್ಕೆ ಒಂದು ಅವಕಾಶ ಏನು ಕಲ್ಪಿಸಿದ್ದಾರೆ ಈ ಒಂದು ಗೃಹ ಪ್ರವೇಶದ ಮುಖಾಂತರ ಅವರ ಮುಂದಿನ ರಾಜಕೀಯದ ಭವಿಷ್ಯಗಳು ಮತ್ತು ಈ ಒಂದು ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಜನತೆಯ ಸಂಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥದ್ದಕ್ಕೆ ಭಗವಂತ ಅವರು ಎಲ್ಲ ರೀತಿ ಶಕ್ತಿ ಕೊಡಲಿ ಅಂತಕ್ಕಂಥ ಒಂದು ಶುಭ ಹಾರೈಕೆಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇನೆ ಇತ್ತೀಚಿನ ಒಂದು ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಬಹುಶಃ ನೀವು ಪ್ರಶ್ನೆಯನ್ನು ಕೇಳ್ತೀರಿ ಅಂತಕ್ಕಂಥದ್ದು ನನಗೆ ನಿರೀಕ್ಷೆ ಇದೆ ಅದರಿಂದ ನೀವು ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆನೇ ನಿಮಗೆ ಬೇಕಾಗಿರ್ತಕ್ಕಂಥ ವಿಷಯ ಪ್ರಮುಖವಾಗಿ ಆ ವಿಷಯದಲ್ಲೇ ನಾನೇ ನಿಮಗೆ ಕೆಲವು ವಾಸ್ತವಾಂಶಗಳನ್ನು ಇಡಲಿಕ್ಕೆ ಬಯಸ್ತೀನಿ ಇಲ್ಲಿ ಇತ್ತೀಚೆಗಿನ ಒಂದು ನಮ್ಮ ಎನ್ ಐ ಎ ಅವರು ರಾಷ್ಟ್ರದಲ್ಲಿ 8-9 ರಾಜ್ಯಗಳಲ್ಲಿ PFIU ಮತ್ತು ಹಲವಾರು ಸಂಘಟನೆಗಳ ಒಂದು ಸಂಘಗಳ ಮೇಲೆ ಕಚೇರಿಗಳ ಮೇಲೆ ಮನೆಗಳ ಮೇಲೆ ದಾಳಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗಳು ಪ್ರಾರಂಭ ಆದ ನಂತರ ಮೊನ್ನೆ ದಿನದಿಂದ ರಾಜ್ಯ ಸರ್ಕಾರವೂ ಸಹ ಮಧ್ಯರಾತ್ರಿಯಿಂದ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದಂಥದ್ದನ್ನು ಮಾಧ್ಯಮಗಳಲ್ಲಿ ಗಮನಿಸಿದ್ದೇನೆ ಆ ಮಧ್ಯರಾತ್ರಿಯ ಕಾರ್ಯಾಚರಣೆಯ ಒಂದು ಘಟನೆಗಳಿಂದ ಪ್ರಾರಂಭ ಆದವು ಮಾರನೇ ದಿನ ಬೆಳಗ್ಗೆ ಕೇಂದ್ರ ಸರ್ಕಾರದ ಗೃಹ ಇಲಾಖೆಯವರು PFIನ ಒಂದು ಸಂಘಟನೆಗಳು ಅದರ ಜೊತೆಯಲ್ಲಿ ಇನ್ನೊಂದು 6-7 ಸಂಘಟನೆಗಳ ಒಂದು ಬ್ಯಾನ್ ಮಾಡ್ತಕ್ಕಂಥ ನಿರ್ಧಾರವನ್ನು ಒಂದು ಆದೇಶವನ್ನು ಏನು ಮಾಡಿದ್ದಾರೆ ಈಗ ಅದೇ ಒಂದು ಪ್ರಮುಖವಾದಂಥ ಸುದ್ದಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಡೀತಾ ಇದೆ ಭಾಳ ಜನಕ್ಕೆ ಇದರ ಬಗ್ಗೆ ಯಾವ್ಯಾವ ನಾಯಕರುಗಳು ಏನು ಹೇಳಿಕೆ ಕೊಡ್ತಾರೆ ಯಾವ ಪಕ್ಷಗಳ ನಿಲುವುಗಳೇನು ಅಂತಕ್ಕಂಥದ್ದು ಕುತೂಹಲ ಇರತಕ್ಕಂಥದ್ದು ಗೊತ್ತು ನನಗೆ ಈಗ ಕಾಂಗ್ರೆಸ್ಸು ಮತ್ತು BJP ಪಕ್ಷದ ನಾಯಕರುಗಳ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದೆ ನಾನು ಇಲ್ಲಿ ನನ್ನ ಒಂದು ನಮ್ಮ ಪಕ್ಷದ ನಿಲುವು ನೀವು ಯಾವ ಸಂಘಟನೆಗಳನ್ನು ಬ್ಯಾನ್ ಮಾಡಬೇಕು ಮಾಡಬಾರ್ದು ಅದಕ್ಕೆ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಆ ನಿರ್ಧಾರಗಳನ್ನು ಮಾಡಬೇಕಾದ್ರೆ ಆ ಸಂಘಗಳ ಕಾನೂನುಬಾಹಿರ ಚಟುವಟಿಕೆಗಳು ದೇಶದಲ್ಲಿ ಒಂದು ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಉತ್ತೇಜನ ಕೊಡ್ತಕ್ಕಂಥ ಸಂಘಟನೆಗಳಿರ್ಬೋದು ಅದು ಯಾವುದೇ ಸಮಾಜದ ಸಂಘಟನೆಗಳಿರಲಿ ಆ ವಾಸ್ತವಾಂಶಗಳನ್ನು ಜನತೆಯ ಮುಂದೆ ಇಟ್ಟು ಇವತ್ತು ನಾಡಿನ ಒಂದು ಸುಖ ಶಾಂತಿ ನೆಮ್ಮದಿಗೆ ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಸ್ಥಿರವಾಗಿ ನಿಲ್ತಕ್ಕಂಥದ್ದಕ್ಕೆ ಸಮಾಜಘಾತುಕ ಶಕ್ತಿಗಳು ಕಾನೂನುಬಾಹಿರ ಚಟುವಟಿಕೆ ನಡೆಸ್ತಕ್ಕಂಥ ಯಾವುದೇ ಸಂಘಗಳ ಬಗ್ಗೆ ಕಠಿಣವಾದ ಕ್ರಮ ತೆಗೆದುಕೊಳ್ತಕ್ಕಂಥದ್ದಕ್ಕೆ ನನ್ನ ಸಹಮತ ಇದೆ ಆದರೆ ಇಲ್ಲಿ ಒಂದು ಸಂಘಟನೆಯ ಬ್ಯಾನ್ ಮಾಡಿದ ತಕ್ಷಣ ಶಾಂತಿ ನೆಲೆಸಿಬಿಡ್ತದೆ ಅಂತ ನಾನಂತೂ ನಿರೀಕ್ಷೆ ಇಟ್ಕೊಳ್ಳಲ್ಲ ಯಾಕೆಂದರೆ ನಾವು ಸ್ವಲ್ಪ ದಿವಸ ಅಧಿಕಾರ ನಡೆಸಿದ್ದೇವೆ ಸಮಾಜದಲ್ಲಿ ಏನೇನು ನಡೀತದೆ ಅಂತಕ್ಕಂಥದ್ದನ್ನು ಸೂಕ್ಷ್ಮವಾಗೂ ಗಮನಿಸ್ತೀವಿ ಇಲ್ಲಿ ಪರಸ್ಪರ ಒಂದು ಸಹೋದರ ಮನೋಭಾವ ಪರಸ್ಪರ ಒಂದು ಭಾವೈಕ್ಯತೆಗಳನ್ನು ಗಟ್ಟಿ ಮಾಡ್ತಕ್ಕಂಥ ರೀತಿಯ ಸಂದೇಶಗಳು ಸರ್ಕಾರದಿಂದ ಬರದೇ ಇದ್ದರೆ ನೀವು ಯಾವುದೇ ರೀತಿಯ ಕಾನೂನು ವ್ಯಾಪ್ತಿಯ ಕ್ರಮಗಳನ್ನು ತೆಗೆದುಕೊಂಡರೂ ಸಮಾಜವನ್ನು ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗೋದು ಅಷ್ಟು ಸುಲಭ ಆಗೋದಿಲ್ಲ ನನ್ನ ಅಭಿಪ್ರಾಯದಲ್ಲಿ ಮೊದಲು ಒಬ್ಬರಲ್ಲಿ ಪರಸ್ಪರ
ವಿಶ್ವಾಸ ಮೂಡಿಸಬೇಕಾದಂಥ ಸರ್ಕಾರದ ಯಾವುದೇ ಕ್ರಮಗಳಿರಲಿ ಆ ಕ್ರಮಗಳು ನ್ಯಾಯಯುತವಾಗಿ ಇವತ್ತು ಒಂದು ಫೇರ್ ಆಗಿ ಕೆಲಸ ಏನು ಮಾಡಬೇಕು ಆ ರೀತಿಯಲ್ಲಿ ಕೆಲಸ ಮಾಡಿ ಎಲ್ಲ ಸಮಾಜದ ವಿಶ್ವಾಸವನ್ನು ನಾವು ಕ್ರೋಡೀಕರಿಸ್ಕೊಳ್ಳದೇ ಇದ್ದರೆ ಸರ್ಕಾರದ ತೀರ್ಮಾನಗಳು ಇದು ಎಲ್ಲ ಒಂದು ಕಡೆ ಮತ್ತೆ ಬೇರೆ ಇನ್ಯಾವುದೋ ಒಂದು ಕಲುಷಿತ ವಾತಾವರಣ ಉಂಟು ಮಾಡಲಿಕ್ಕೆ ಪ್ರೇರೇಪಣೆ ಆಗ್ತದೆ ನನ್ನ ಅಭಿಪ್ರಾಯ ನಾನು ಫೇರ್ ಆಗಿ ಮಾಡಿದ್ದೀವಿ ಅಂತಕ್ಕಂತ ಜನತೆಯ ಮುಂದೆ ರಾಜ್ಯದ ದೇಶದ ಜನತೆಯ ಮುಂದೆ ಸಾಕ್ಷ್ಯಾಧಾರಗಳ ಮೇಲೆ ಜನತೆ ಮುಂದೆ ಇಡಬೇಕು ಕನ್ವಿನ್ಸ್ ಮಾಡಬೇಕಲ್ಲ ಯಾವ ಕಾರಣಕ್ಕೋಸ್ಕರವಾಗಿ ಮಾಡಿದ್ದೇವೆ ಅಂತ ಹೇಳಿ ಈಗ ಅವರು ಏನೋ ಒಂದು ಮಾತು ಹೇಳಿದ್ದಾರೆ ಗಮನಿಸದೆ ಇದೆಲ್ಲ ಗುಜರಾತ್ನಲ್ಲಿ ರೈಡ್ ಮಾಡಿದಾಗ ಯಾವುದೋ ಒಂದು ಸಂಘಟನೆ 2047 ಹಿಂದೂ ರಾಷ್ಟ್ರವನ್ನು ಇಸ್ಲಾಮಿಕ್ ರಾಷ್ಟ್ರ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಯಾವ ರೀತಿ ರೂಪಿಸಬೇಕು ಅಂತ ಹೇಳಿ ಏನು ನಡೀತಾ ಇದೆ ಅದರ ಬಗ್ಗೆ ಸಾಕ್ಷ್ಯ ದೊರಕಿದೆ ಅಂತ ಹೇಳಿದ್ದಾರೆ ಅಲ್ವೇ ಅದರ ಮೇಲೆ ಈಗ ಮತ್ತೆ ಅದರ ಜೊತೆಗೆ ಕರ್ನಾಟಕದಲ್ಲಿ ಒಂದು 3-4 ಕೊಲೆಗಳಾಗಿರ್ತಕ್ಕಂಥದ್ದು ಮತ್ತು ಪಕ್ಕದ ಕೇರಳ ರಾಜ್ಯದಲ್ಲಾಗಿರ್ತಕ್ಕಂಥ ಕೆಲವು ಘಟನೆಗಳು ಇದರ ಹಿನ್ನೆಲೆಯಲ್ಲಿ ಬ್ಯಾನ್ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಈಗ 800 ವರ್ಷ 1000 ವರ್ಷಗಳ ಕಾಲ ಈ ದೇಶ ಆಳಿರ್ತಕ್ಕಂಥ ಮೊಘಲರ ಕೈನಲ್ಲೇ ಹಿಂದೂ ರಾಷ್ಟ್ರವನ್ನು ಇಸ್ಲಾಮಿಕ್ ರಾಷ್ಟ್ರ ಮಾಡಲಿಕ್ಕೆ ಆಗಲಿಲ್ಲ ಇದು ಯಾವುದೋ ಒಂದು ಸಂಘಟನೆ ನಿಮ್ಮನ್ನು ಇವತ್ತು ಹಿಂದೂ ರಾಷ್ಟ್ರವನ್ನು ಹಿಂದೂ ರಾಷ್ಟ್ರ ಅಂತಕ್ಕಂಥದ್ದು ಭಾಳ ಒಂದು ಬಲಾಢ್ಯವಾಗಿ ಅದರದೇ ಆದಂಥ ಒಂದು ಶಕ್ತಿ ಹೊಂದಿರತಕ್ಕಂಥ ರಾಷ್ಟ್ರ ಇದು ಯಾರೂ ಇದನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ಇದು ಸುಮ್ಮನೆ ಕಾರಣಗಳನ್ನು ಈ ರೀತಿ ಕೊಟ್ಟು ಜನಗಳಲ್ಲಿ ಏನೋ ಒಂದು ರೀತಿಯ ಭಯದ ವಾತಾವರಣ ಉಂಟು ಮಾಡ್ತಕ್ಕಂಥದ್ದಿದೆಯಲ್ಲ ಅದಾಗಬಾರ್ದು ಇದು ಇನ್ನೊಂದು ರೀತಿಯ ಆತಂಕಕ್ಕೊಳಗಾಗ್ತದೆ ಅದರಿಂದಲೇ ನಾನು ಹೇಳಿದ್ದು ಇರ್ತಕ್ಕಂಥ ವಾಸ್ತವಾಂಶಗಳನ್ನು ಜನತೆಯ ಮುಂದೆ ಇಡ್ತಕ್ಕಂಥದ್ರ ಮುಖಾಂತರ ಎಲ್ಲ ಸಮಾಜಗಳಲ್ಲೂ ಒಂದು ವಿಶ್ವಾಸ ಮೂಡಿಸ್ಬೇಕು ಇದು ಸರ್ಕಾರದ ಕರ್ತವ್ಯ ಇದು ಹಾಂ ಇಲ್ಲ ಅವ್ರು ಯಾವ ಆಧಾರದ ಮೇಲೆ ಹೇಳಿದ್ದಾರೆ ಕೇಳಬೇಕಲ್ಲ ಆರ್ ಎಸ್ ಎಸ್ ಬ್ಯಾನ್ ಒಂದು ಬಾರಿ ನೆಹರು ಅವರು ಪ್ರಧಾನಮಂತ್ರಿಗಳಿದ್ದಾಗ ಮಹಾತ್ಮ ಗಾಂಧೀಜಿಯವರ ಹತ್ಯೆ ಆದಂಥ ಸಂದರ್ಭದಲ್ಲಿ ಬ್ಯಾನ್ ಮಾಡಿದಂಥದ್ದು ಈ ರಾಜ್ಯ ದೇಶದಲ್ಲಿ ನಡೆದಿದೆ ನಂತರ ಆ ಬ್ಯಾನ್ನ ರಿವೋಕ್ ಮಾಡಿದ್ದು ಬ್ಯಾನ್ನ ರಿವೋಕ್ ಮಾಡಿದಾಗ ಆ ಸಂಘಟನೆಗಳಿಗೆ ಯಾವುದಕ್ಕೆ ನೀವು ನಿಮ್ಮ ಸಂಘಟನೆನ ರಿಸ್ಟ್ರಿಕ್ಟ್ ಮಾಡ್ಕೋಬೇಕು ಅಂತಲೂ ಆ ಒಂದು ಬ್ಯಾನ್ನ ವಾಪಸ್ ಪಡೆದಾಗ ಒಂದು ಕೆಲವು ಗೈಡ್ಲೈನ್ಸ್ನವ್ರಿಗೆ ಕೊಟ್ಟಿದ್ದರು ನಾನು ಪುಸ್ತಕದಲ್ಲಿ ಓದಿರ್ತಕ್ಕಂಥದ್ದು ಅದನ್ನು ಎಲ್ಲ ಮೀರಿ ಹೋಗಿದ್ದಾರೆ ಅಂತಕ್ಕಂಥದ್ದು ಕೆಲವರ ಅಭಿಪ್ರಾಯ ಇದೆ ಹಾಂ ಕಂಪ್ಯಾರಿಸನ್ ಸರಿನೋ ತಪ್ಪು ಅನ್ನೋದು ಮುಖ್ಯ ಅಲ್ಲ ಸರ್ಕಾರಕ್ಕೆ ಅದನ್ನೇ ನಾನು ಹೇಳ್ತಕ್ಕಂಥದ್ದು ಈಗ ನೀವು ಒಂದು ಸಂಘಟನೆಗೆ ತ್ರಿಶೂಲ ಕೊಟ್ಟು ಲಾಠಿ ಕೊಟ್ಟು ನೀವು ಅವ್ರಿಗೆ ತರಬೇತಿ ಕೊಡ್ತಕ್ಕಂಥದ್ದು ಏನು ಸಂದೇಶ ಕೊಡ್ತೀರಿ ವಾಸ್ತವಾಂಶ ಮಾತಾಡೋಣ ನನ್ನಲ್ಲಿ ಯಾರನ್ನು ಟೀಕೆ ಮಾಡಲಿಕ್ಕೆ ಹೇಳಲ್ಲ ಕೆಲವು ಸಂಘಟನೆಗಳಿಗೆ ನೀವೇ ತ್ರಿಶೂಲ ಅಂತೀರಿ ತ್ರಿಶೂಲದ ಮೆರವಣಿಗೆ ಮಾಡ್ತೀರಿ ತ್ರಿಶೂಲ ಇಟ್ಕೊಂಡು ತ್ರಿಶೂಲ ಇಟ್ಕೊಂಡು ಮೆರವಣಿಗೆ ಯಾಕೆ ಮಾಡ್ತಾ ಇದ್ದೀರಿ ಅದಕ್ಕೆ ಯಾಕೆ ಪ್ರೋತ್ಸಾಹ ಕೊಡ್ತೀರಿ ನಮಗೂ ಬೇಕಾಗಿರೋದು ಸರ್ವ ಜನಾಂಗದ ಶಾಂತಿಯ ತೋಟ ಆ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ನಾನು ದೇಶದ ಬಗ್ಗೆ ಚರ್ಚೆ ಮಾಡಲ್ಲ ಬಿಡಿ ಈಗ ದೇಶದಲ್ಲಿ CIA ಪ್ರತಿಭಟನೆ ನಡೆದಾಗ ಈಗ ಫಾರಿನ್ ಫಂಡ್ಸ್ ಬಂತು ಅದು ಬಂತು ಅದೇನೋ ಹೇಳ್ಕೊಂಡವ್ರೆ ಅದು ಸರ್ಕಾರಕ್ಕೆ ಸೇರಿದ್ದು ತನಿಖೆ ಮಾಡ್ತಕ್ಕಂಥದ್ದು ಅದು ನನಗೆ ಸಂಬಂಧ ಇಲ್ಲ ಯಾರು ಈ ದೇಶದ ವ್ಯವಸ್ಥೆಗಳನ್ನು ಹಾಳು ಮಾಡ್ತಕ್ಕಂಥದ್ದಕ್ಕೆ ಹೊರದೇಶಗಳಿಂದ ಹಣ ತಂದು ಅದನ್ನು ಪ್ರೋತ್ಸಾಹ ಮಾಡ್ತಕ್ಕವರಿದ್ದಾರೆ ಅವ್ರನ್ನ ಬಲಿ ಆಗ್ತಕ್ಕಂಥದ್ದಕ್ಕೆ ನಂದು ಎರಡನೇ ಮಾತಿಲ್ಲ ನನ್ನ ಸಹಮತ ಇದೆ ಆದರೆ ಅಲ್ಲಿ 53 ಕೊಲೆ ಮಾಡಿದ್ರು ಅಮಾಯಕರನ್ನ ಶಾಂತಿಯುತ ಅಂತ ಪ್ರತಿಭಟನೆ ನಡೀತಾ ಇದ್ದಂಥದ್ದು ದೆಹಲಿಯಲ್ಲಿ ಯಾರ ಮೇಲೆ ಆಕ್ಷನ್ ತಗೊಂಡ್ರಿ ನಮ್ಮ ಕಣ್ಣು ಮುಂದೆ ನಡೀತು ಬೆಂಕಿ ಹಚ್ಚಿದ್ರು ಸಾವಿರಾರು ಕುಟುಂಬಗಳು ಬೀದಿ ಪಾಲಾದವು ಲಕ್ಷಾಂತರ ಕೋಟಿ ಆಸ್ತಿ ನಷ್ಟ ಆಯಿತು ಇಲ್ಲಿವರೆಗೆ ಯಾರ ಮೇಲೆ ಆ್ಯಕ್ಷನ್ ತಗೊಂಡಿದ್ದಾರೆ ಇವತ್ತಿನವರೆಗೆ ಆ ಸತ್ಯ ಹೊರಗೆ ಬರಲಿಲ್ಲ ಇದು ನಾನು ಹೇಳ್ತಕ್ಕಂಥದ್ದು ಸರ್ಕಾರಗಳ ಜವಾಬ್ದಾರಿ ಎಲ್ಲ ಸಮಾಜದಲ್ಲಿ ಒಂದು ವಿಶ್ವಾಸ ಮೂಡಿಸ್ಬೇಕು ಭಯದ ವಾತಾವರಣ ಸೃಷ್ಟಿ ಮಾಡಬೇಕಾಗಿಲ್ಲ ನೆಮ್ಮದಿಯಿಂದ ಬದುಕ್ತಕ್ಕಂಥದ್ದಕ್ಕೆ ಇವತ್ತು ಸರ್ಕಾರದ ಜವಾಬ್ದಾರಿ ಇದೆ ಯಾವ ರೀತಿ ಕಾರ್ಯಕ್ರಮಗಳನ್ನ ಹಾಕಬೇಕು ಅಂತ ಇವತ್ತು ನಮ್ಮ ಮುಂದೆ ನಮ್ಮ ನಾಡಿನಲ್ಲಿ ಇವತ್ತು ಬೆಳಗ್ಗೆ ಅದು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ
ಮನೆ ಬಿದ್ದೋಗಿರ್ತಕ್ಕಂಥದ್ದು 17,000 ಕೋಟಿ ನಷ್ಟ ಆಗಿದೆ ಅಂತ ಮನೆ ಬಿದ್ದಿರೋದು. ಈ ರಾಜ್ಯದಲ್ಲಿ ಕಳೆದ 3 ವರ್ಷದಲ್ಲಿ ಯಾವ ಒಂದು ಮನೆಗಳು ಬಿದ್ದು ಅನಾಹುತಗಳಾಗಿದೆ, 17,000 ಕೋಟಿ ನಷ್ಟ ಆಗಿದೆ ಅಂತ ಇವತ್ತೊಂದು ವರದಿ ಇದೆ. ನಮಗೆ ನಮ್ಮ ರಾಜ್ಯದಲ್ಲಿ ಈ ಒಂದು ಮಳೆ ಅನಾಹುತಗಳು, ಕೋವಿಡ್ನ ಅನಾಹುತದಲ್ಲಿ ಏನು ಡ್ಯಾಮೇಜ್ ಆಗಿ ಇವತ್ತು ಜನಸಾಮಾನ್ಯರ ಬದುಕು ಹಾಳಾಗಿದೆ, ರೈತರ ಬದುಕು ಹಾಳಾಗಿದೆ, ಅವ್ರನ್ನ ಉಳಿಸ್ತದೆ ಹಾಗೆ ಅಂತಕ್ಕಂಥದ್ರ ಕಡೆ ನಮ್ಮ ಗಮನ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾರು ಹೇಳಿದ್ರು ಹಾಗಂತ? ಒಂದು ನಿಮಿಷ ಇರಿ. ಈಗ ಎಸ್ ಡಿ ಪಿ ಐ ಚುನಾವಣಾ ಆಯೋಗದಿಂದ ಮಾನ್ಯತೆ ಪಡೆದಿರ್ತಕ್ಕಂಥ ಪಕ್ಷ ಬಹುಶಃ ಎಸ್ ಡಿ ಪಿ ಐ. ಎಸ್ ಡಿ ಪಿ ಐ ಬಗ್ಗೆ ಇವತ್ತು ಚುನಾವಣಾ ಆಯೋಗದ ಮುಂದೆ ನಾವು ದೂರು ಕೊಡಬೇಕೇನಾದರೂ ಇದ್ದರೆ ಅಲ್ಲಿ ಬ್ಯಾನ್ ಮಾಡಬೇಕು, ಅದನ್ನು ರದ್ದು ಮಾಡಬೇಕಾಗಿರೋದು. ಈಗ ಎಸ್ ಡಿ ಪಿ ಐನವರೇನಾದರೂ ಸಮಾಜಘಾತಕ ಚಟುವಟಿಕೆ ಮಾಡ್ತಾಯಿದ್ರೆ ಆ್ಯಕ್ಷನ್ ತಗೊಳ್ಳಿ, ನಂದು ಎರಡನೇ ಮಾತಿಲ್ಲ. ಆದರೆ ಅವ್ರ ಕಚೇರಿಗಳಿಗೆಲ್ಲ ಬೀಗ ಹಾಕ್ಕೊಂಡು ಕೂತ್ಕೊಳ್ಳೋದಿದೆಯಲ್ಲ, ಏನು ಮಾಹಿತಿ ಇಟ್ಕೊಂಡು ಬೀಗ ಹಾಕ್ತೀರಿ? ಈಗ ನಿಮ್ಮ ಜಿಲ್ಲಾಧಿಕಾರಿ, ಈಗ ಉದಾಹರಣೆಗೆ ನಮ್ಮ ರಾಮನಗರದಲ್ಲೇ 27 ಜನನ ಅರೆಸ್ಟ್ ಮಾಡಿದರು ಪಿ ಎಫ್ ಐ ಕಾರ್ಯಕರ್ತರು ಅಂತ ಹೇಳಿ, ಅಲ್ಲಿ ಕರ್ಕೊಂಬಂದು ಕೂರಿಸ್ಕೊಂಡಾಗ ಮೊನ್ನೆ ಪ್ರವಾಹ ಬಂದಾಗ ಅಧಿಕಾರಿಗಳ ಜೊತೆ ಸೇರಿ ಆ ಜನರನ್ನ ಬದುಕಿಸ್ಲಿಕ್ಕೆ ಕೆಲಸ ಮಾಡಿದಂತ ಕಣ್ಣಾರೆ ಕಂಡಿದ್ರು. ಅದನ್ನು ನೋಡಿ ಅವರೇ ಕೆಲವರನ್ನ ಬಿಟ್ಟಿದ್ದಾರೆ. ಇಲ್ಲಿ ಯಾರೋ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟು ನೀವು ಇಂತಿದ್ದಾರನ್ನ ಅರೆಸ್ಟ್ ಮಾಡಿ ಅಂತೇಳಿ ಯಾವ ಆಧಾರದ ಮೇಲೆ ಸಿಕ್ತಾರೆ ಮನೆಗೆ ಹೋಗ್ಬಿಟ್ಟು ಮಧ್ಯರಾತ್ರಿ ಮಲಗಿದ್ದಾರನ್ನ ತಗೊಂಡೋಗಿ ಈಗ ಕೂಡ ಹಾಕತ್ತಾ ಇದ್ದೀರಿ? ಇದ್ರಿಗೆ ಏನು ಸಿಕ್ತಾರೆ? ಅದು ಇದ್ರೆ ಆಕ್ಷನ್ ತಗೊಳ್ಳಿ, ಅದು ಇದ್ರೆ ಆಕ್ಷನ್ ತಗೊಳ್ಳೋಕ್ಕೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಯಾವ ಈಗ ಅಕೌಂಟ್ಗಳ ಬಗ್ಗೆ ನೀವು ಚರ್ಚೆ ಮಾಡೋದಾದರೆ ನಮ್ಮ ರಾಜ್ಯದಲ್ಲೇ ಇದೆಯಲ್ಲ ಸರ್ಕಾರ, ಇವ್ರ ಅಕೌಂಟ್ಗಳು ಇವರಿಗೆ ಬೇನಾಮಿ ಅಕೌಂಟ್ನಲ್ಲಿ ಬಂದಿರೋ 200,000 ರೂಪಾಯಿ ದುಡ್ಡಿದೆಯಲ್ಲ, ಇದೇನು ಸರ್ಕಾರಕ್ಕೆ ಮಾಹಿತಿ ಇಲ್ವಾ? ಇವ್ರ ಮೇಲೆಲ್ಲ ಯಾಕೆ ಆ್ಯಕ್ಷನ್ ತಗೊಳ್ಳಲ್ಲ? ಈ ದುಡ್ಡನ್ನೇ ತಾನೇ ಇವ್ರ ಆಕ್ಟಿವಿಟೀಸ್ಗೆ ಉಪಯೋಗ ಮಾಡ್ತಿರೋದು. ಬಿ ಜೆ ಪಿ ನಾಯಕ್ ಎಷ್ಟು ಜನಕ್ಕೆ ಬಂದಿಲ್ಲ ಬೇಕಾದಷ್ಟು ಇಶ್ಯೂಗಳಲ್ಲಿ? ಏನು ಈಗ ಮೊನ್ನೆ ನಾನೊಂದು ವಿಷಯ ರೈಸ್ ಮಾಡಿದ್ನಲ್ಲ, ಈಗ ನಿಮ್ಮ ಪಬ್ಲಿಕ್ ಟ್ರಸ್ಟ್ದು ಬಿ ಎಮ್ ಎಸ್ದು ಎಷ್ಟು ಕೋಟಿ ವ್ಯವಹಾರ ಆಗಿದೆ ಇದರಲ್ಲಿ? ಯಾರಿಗೋಯ್ತು ದುಡ್ಡು? ಅದು ಯಾರಿಂದ ಹೋಯ್ತು ದುಡ್ಡು? ಅದಕ್ಕೆ ತನಿಖೆ ಮಾಡಿ ಅಂತ ಹೇಳಿದ್ದು. ಏನು ಅಭಿಯಾನ ಏನೇಳಿ? ನಾನು ಅದಕ್ಕೆ ಹೇಳಿದ್ದು ಪೇ ಸಿ ಎಮ್ಮು, ಆಮೇಲೆ ಇವ್ರದ್ದು ಎಂಥದ್ದು ಬಿ ಜೆ ಪಿಯವರು ಅದಕ್ಕಿನ್ನೇನೋ ಪ್ಯಾರಲಲ್ ಕೌಂಟರ್ ಕೊಟ್ಕೊಂಡು ಹೋಗ್ತಾ ಇರೋದು, ಇದೆಲ್ಲ ನಮ್ಮ ನಾಡಿನ ಜನತೆಗೆ ಅವಶ್ಯಕತೆ ಇಲ್ಲ. ಇಲ್ಲಿ ಬೇಕಾಗಿರೋದು 17,000 ಕೋಟಿ ಹಣ ಮನೆ ಖರ್ಚಾಗಿರ್ತಕ್ಕಂಥ ನಷ್ಟ ಆಗಿದೆ ಅಂದ್ರಲ್ಲ, ಮನೆ ಬಿದ್ದಿರೋದು ರೈತರ ಪರಿಹಾರ, ಬೆಳೆ ನಾಶ ಆಗಿದೆಯಲ್ಲ, ಇದಕ್ಕೇನು ಮಾಡಬೇಕು ಅನ್ನೋದನ್ನು ನಾವು ನೋಡಬೇಕಾಗಿದೆ. ಆ ಪಿ ಎಸ್ ಸಿ ಎಮ್ ಕಟ್ಕೊಂಡೇನೋ ಇದು ಇನ್ಯಾವುದೋ ಕಟ್ಕೊಂಡು ನಮಗಾಗಬೇಕಾಗಿರೋದೇನು? ನಾನು ಅದು ಅವ್ರ ಪಕ್ಷ ಏನೋ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಹೊರಟಿದ್ದಾರೆ, ಅದೆಲ್ಲ ಅದು ಯಾವುದೇ ರೀತಿ ಬದಲಾವಣೆಗೇನು ಉಪಯೋಗ ಬರಲ್ಲ. ಸಂಘಟನಾ ದೃಷ್ಟಿಯಿಂದ ಅವರ ಒಂದು ಪಕ್ಷ ರಾಷ್ಟ್ರೀಯ ಪಕ್ಷ ಮಾಡ್ತಾ ಇದ್ದಾರೆ. ನಾನು ಪರಿಣಾಮ ಬೀರುತ್ತೆ ಪರಿಣಾಮ ಬೀರಲ್ಲ ಅನ್ನೋದಕ್ಕೆ ನಾನೇನು ಜ್ಯೋತಿಷ್ಗಾರನೂ ಅಲ್ಲ, ಪೊಲಿಟಿಕಲ್ ಅನಲೈಸರು ಅಲ್ಲ. ಮುಂದೆ ಜನ ಏನು ತೀರ್ಮಾನ ತಗೋತಾರೆ ನೋಡೋಣ. ಪಕ್ಷಾತೀತ ಕಾರ್ಯಕ್ರಮ ಯಾವುದು ಎಲ್ಲಿ? ಭಾರತ ಒಡೆದೋಗಿದೆ ಈಗ. ಭಾರತ ಏನಾದರೂ ಛಿದ್ರ ಆಗಿದ್ದರೆ ಆಯ್ತಪ್ಪ ನಾವು ಕೈ ಜೋಡಿಸೋಣ, ಹೆಸರಿಟ್ಟ ತಕ್ಷಣ ಒಗ್ಗೂಡ್ತದೆ. ಇದು ಕಾಂಗ್ರೆಸ್ನ ಒಗ್ಗೂಡಿಸ್ತಕ್ಕಂಥ ಕಾರ್ಯಕ್ರಮ ಇದು, ನಾನು ಇಲ್ಲಗ್ರಿ. ಇದು ಭಾರತ ಜೋಡೋ ಅಲ್ಲ, ಕಾಂಗ್ರೆಸ್ ಜೋಡೋ ಕಾರ್ಯಕ್ರಮ ಇಟ್ಕೊಂಡಿರ್ಬೋದು ಅವರು. ಅದರಿಂದ ಅವರ ಪಕ್ಷದ ಒಗ್ಗಟ್ಟನ್ನು ಒಡೆದೋಗಿರ್ತಕ್ಕಂಥ ಅವರ ಪಕ್ಷದ ಏನೋ ಒಂದು ಸಮಸ್ಯೆ ಇದೆ, ಅದನ್ನು ಸೆಟ್ರೇಟ್ ಮಾಡ್ಕೊಳ್ಳೋಕೆ ಅವರು ಭಾರತದ ಹೆಸರು ಜೋಡೋ ಕಾರ್ಯಕ್ರಮ ಇಟ್ಕೊಂಡ್ರು. ನನ್ನ ಅಭಿಪ್ರಾಯ ಪಕ್ಷದ ಅಭ್ಯರ್ಥಿಗಳೆಲ್ಲ ಆಲ್ಮೋಸ್ಟ್ ಆಲ್ ಕೆ ಜಿ ಎಫ್ ಒಂದು ಪಡಿಸಿ ಉಳಿದಿದ್ದು ಎಲ್ಲ 5 ಅಭ್ಯರ್ಥಿಗಳು ಇವತ್ತು ಫೈನಲ್ ಮಾಡಿದ್ದೀವಿ. ಎಲ್ಲಾದರೂ ನಿಲ್ಲದು ಅವ್ರಿಗೆ ಸೇರಿದಂಥದ್ದು. ಈಗ ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಈ ಪ್ರಜಾಪ್ರಭುತ್ವದ ಸಂವಿಧಾನದ ವ್ಯವಸ್ಥೆನಲ್ಲಿ ಯಾವ ವ್ಯಕ್ತಿ ಎಲ್ಲಿ ಬೇಕಾದರೂ ಚುನಾವಣೆಗೆ ನಿಲ್ಬೋದು, ಅದು ಅವರವರಿಗೆ ಸೇರಿದಂಥದ್ದು. ಅದ್ರ ಬಗ್ಗೆ ನಾನೇ ಯಾತಕ್ಕೆ ಚರ್ಚೆ ಮಾಡಿದ್ದೀನಿ? ಸಮಸ್ಯೆ ಇಲ್ಲ, ಯಾವ ಚೇಂಜ್ ಇಲ್ಲ. ಈಗೇನು ತೀರ್ಮಾನ ಮಾಡಿದ್ದೇವೆ
ಅದನ್ನೇ ಮುಂದುವರಿಸ್ತೀವಿ. ಅವರು ಸಿ ಎಂ ಇಬ್ರಾಹಿಂ ಅವರು ಚುನಾವಣೆಗೆ ನಿಲ್ಲಬೇಕು ಅಂತಕ್ಕಂಥದ್ದು ಈಗೇನೋ ಇನ್ನೂ ಮಾನಸಿಕವಾಗಿ ಸಿದ್ಧವಾಗಿಲ್ಲ ಅವ್ರಿಗೆ. ಯಾಕೆ ಅಂದರೆ ಇಡೀ ರಾಜ್ಯದಲ್ಲಿ ಪಕ್ಷ ಕಟ್ತಕ್ಕಂಥ ಜವಾಬ್ದಾರಿ ಅವ್ರ ಮೇಲಿದೆ. ಅದರಿಂದ ಅವರು 123 ಗುರಿಯನ್ನು ಇಟ್ಕೊಂಡಿದ್ದೇವೆ ನಾವು. ಅದನ್ನು ರೀಚ್ ಆಗ್ತಕ್ಕಂಥದ್ದಕ್ಕೆ ಅವರ ಎಂಟೈರ್ ಶ್ರಮ ಹಾಕಬೇಕು ಅಂತಕ್ಕಂಥದ್ದು ಏನಿದೆ ಚುನಾವಣೆಗೆ ನಿಲ್ತಕ್ಕಂಥದ್ದು ನಮ್ಮ ಪಕ್ಷದಲ್ಲಿ ಇನ್ನೂ ತೀರ್ಮಾನ ಏನಾಗಿಲ್ಲ. ಅಂಥ ಸನ್ನಿವೇಶ ಬಂದಾಗ ನೋಡೋಣ ಸರ್ ಆಗಿದೆ, ಅದರಲ್ಲಿ ಯಾವ ಸಂಶಯ ಇಲ್ಲ. ಈಗ ಮುಂದಿನ 10-11 ತಾರೀಕು ಸಭೆ ಕರೆದಿದ್ದೇವೆ. ಮೊದಲನೇ ಹಂತದ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು ಅಂತಲೇ ಒಂದು 2 ದಿನಗಳ ಕಾರ್ಯಾಗಾರ ಏನು ಕರೆದಿದ್ದೇವೆ. ಅಲ್ಲಿ ಸಂಪೂರ್ಣವಾದ ಹೆಸರುಗಳನ್ನ ಸುಮಾರು 115 ಕಾನ್ಸ್ಟಿಟ್ಯೂನ್ಸಿ ಏನೀಗ ಆಲ್ರೆಡಿ ತೀರ್ಮಾನ ಮಾಡಿದ್ದೆ. ಒಂದು 8 ಕ್ಷೇತ್ರದಲ್ಲಿ ಸ್ವಲ್ಪ ಗೊಂದಲಗಳಿದೆ. 1ನೇ ತಾರೀಕು 3ನೇ ತಾರೀಕು ಆ ಒಂದು 18 ಕ್ಷೇತ್ರಗಳ ಆ ಗುಂಪುಗಳೇನಿದ್ದಾವೆ ಸಭೆ ಕರೆದಿದ್ದೇವೆ. ಆ ಸಭೆಯಲ್ಲಿ ತೀರ್ಮಾನ ಮಾಡ್ತಾ ಇದ್ದೇವೆ ಒಂದು ಅಭ್ಯರ್ಥಿಯನ್ನು ತೀರ್ಮಾನಕ್ಕೆ ಎಲ್ಲರನ್ನು ಸಹಮತದಿಂದ ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ದಕ್ಕೆ 1ನೇ ತಾರೀಕು 3ನೇ ತಾರೀಕು ಸಭೆ ಕರೆದಿದ್ದೇವೆ. 10-11 ಫೈನಲ್ ಲಿಸ್ಟನ್ನು ಇವತ್ತು ಬಿಡುಗಡೆ ಮಾಡಬೇಕು ಅಂತ ಇದ್ದೆ. ಕೋಲಾರಕ್ಕೆ ಹೊಸ ಅಭ್ಯರ್ಥಿಯನ್ನಲ್ಲಿ ಈಗೆಲ್ಲ ಕೂತು ಚರ್ಚೆ ಮಾಡ್ಕೊಂಡಿದ್ದಾರೆ. ಕಾರ್ಯಕರ್ತರ ಭಾವನೆಗಳು ಪಕ್ಷದ ಮುಖಂಡರುಗಳ ತೀರ್ಮಾನಕ್ಕೆ ಅವರೇನು ಕೊಟ್ಟಿದ್ದಾರೆ ಅದನ್ನು ತೀರ್ಮಾನ ಮಾಡ್ತಾರೆ. ಯಾರಿಗೂ ಕಾಯ್ತಾ ಇಲ್ಲ ನಾನು. ಕೋಲಾರದಲ್ಲಿ ನಮ್ಮ ಪಕ್ಷ ಅವ್ರ ಪಕ್ಷಕ್ಕೆ ಸೇರಿದಂಥದ್ದು ಬರ್ದ ಸಿದ್ದರಾಮಯ್ಯನವ್ರು ಬರ್ತಾರೋ ಇನ್ಯಾರು ನಿಲ್ತಾರೋ ಅದು ನನಗೇನು ಸಂಬಂಧ. ನಮ್ಮ ಪಕ್ಷದಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಯನ್ನು ಎದುರಿಸ್ತಕ್ಕಂಥ ಸಮರ್ಥ ಅಭ್ಯರ್ಥಿಗಳು ದೊಡ್ಡ ಮಟ್ಟದಲ್ಲೇ ಇದ್ದಾರೆ. ನಮಗೇನು ಅಭ್ಯರ್ಥಿಗಳ ಕೊರತೆ ಇಲ್ಲ. ಅದರಿಂದ ಯಾರೇ ಕಾಂಗ್ರೆಸ್ನ ಅಭ್ಯರ್ಥಿ ಇರಲಿ ಚುನಾವಣೆಯನ್ನು ಎದುರಿಸ್ತಕ್ಕಂಥ ಶಕ್ತಿ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡರುಗಳಿಗಿದೆ. ತೃತೀಯ ರಂಗ ಅಂತ ಇಲ್ಲ ಬಿಡದ. ಒಂದೊಂದು ರೀತಿಯಲ್ಲಿ ಅವರವರದೇ ಆದಂಥ ಒಂದು ಸಂಘಟನೆಗಳನ್ನು ಮುಂದಿನ ಪಾರ್ಲಿಮೆಂಟ್ ಚುನಾವಣೆಗೆ ತಯಾರಿ ಮಾಡಬೇಕು ಬಿ ಜೆ ಪಿ ವಿರುದ್ಧ ಅಂತಕ್ಕಂಥದ್ದು ಕೆಲವು ಮುಖಂಡರುಗಳಲ್ಲಿ ಚರ್ಚೆ ನಡೀತಾ ಇದೆ. ಅದು ಇನ್ನೂ ಕಾರ್ಯರೂಪಕ್ಕೆ ಬರಬೇಕಾದ್ರೆ ಇನ್ನೂ 1 ವರ್ಷ ಸಮಯ ಇದೆ. 1.5 ವರ್ಷ 2 ವರ್ಷ ಸಮಯ ಇದೆ. ಅದು ಪ್ರಿಲಿಮಿನರಿ ಪ್ರೊಸೆಸ್ ನಡೀತಾ ಇದೆ. ಥರ್ಡ್ ಫ್ರಂಟ್ ಅಂತ ಅಲ್ಲ, ಆಲ್ಟರ್ನೇಟಿವ್ಗೂ ಆಲ್ಟರ್ನೇಟಿವ್ ಆಗಿ ಬಿ ಜೆ ಪಿಗೆ ಸರಿಸಮನಾಗಿ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಅವರವರದೇ ಆದಂಥ ಒಂದು ಪ್ರೋಗ್ರಾಮ್ಗಳನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಈಗ ಉದಾಹರಣೆಗೆ ಪಕ್ಕದ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿಗಳು ಅವರು ಈಗ ಟಿ ಆರ್ ಎಸ್ ಪಾರ್ಟಿ ಏನಿದೆ ಅದನ್ನು ಬಿ ಆರ್ ಎಸ್ ಅಂತಕ್ಕಂಥ ಒಂದು ಹೆಸರನ್ನು ಬಹುಶಃ ವಿಜಯದಶಮಿ ಹಬ್ಬದ ದಿನ ಘೋಷಣೆ ಮಾಡ್ತಕ್ಕಂಥ ಒಂದು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಭಾರತೀಯ ರಾಷ್ಟ್ರೀಯ ಸಮಿತಿ ಅಂತ ಮಾಡ್ತಾ ಇದ್ದಾರೆ. ಟಿ ಆರ್ ಎಸ್ಸನ್ನು ಬಿ ಆರ್ ಎಸ್ ಅಂತ ಹೇಳಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಅವರದೇ ಆದಂಥ ಒಂದು ಸಂಘಟನೆ ಮಾಡಲಿಕ್ಕೆ ಅವರ ಒಂದು ವಿಷನ್ ಇಟ್ಕೊಂಡು ಹೊರಟಿದ್ದಾರೆ. ಇನ್ನು ಕೆಲವು ಪಕ್ಷಗಳು ಇನ್ನೊಂದು ರೀತಿಯಲ್ಲಿ ಹೊರಟಿದ್ದಾರೆ. ಅಲ್ಟಿಮೇಟ್ಲಿ ಪಾರ್ಲಿಮೆಂಟ್ ಚುನಾವಣೆ ಅಷ್ಟೊತ್ತಿಗೆ ಯಾವ್ಯಾವ ರೀತಿಯ ಒಂದು ಶೇಪ್ ಬರ್ತದೆ ಅಂತಕ್ಕಂಥದ್ದು ನೋಡೋಣ. ನಮ್ಮ ಸಣ್ಣ ಪಕ್ಷ ನಮ್ಮನ್ನ ಯಾರು ಕೇಳ್ತಾರೆ? ನಾವು ಕರ್ನಾಟಕ, ನಮ್ಮ ಗುರಿ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತೇಳಿ. ನಮಗೆ ಇರ್ತಕ್ಕಂಥದ್ದು ಸಾಗುವಳಿ ಚೀಟಿ ಕೊಟ್ಟಿರೋದು ರೈತರ ಭಾಷೆಯಲ್ಲಿ ಹೇಳೋದಾದರೆ ಕರ್ನಾಟಕದಲ್ಲಿ ನಮ್ಮ ಭೂಮಿ ಇರೋದು, ಕರ್ನಾಟಕದಲ್ಲಿ ನಮ್ಮ ಭೂಮಿ ಇದೆ, ಸಾಗುವಳಿ ಚೀಟಿ ನಮಗಿರೋದು. ಸಾಗುವಳಿ ಚೀಟಿ ನಮಗೇನಿದೆ ಅಲ್ಲಿ ನಾವು ಕೆಲಸ ಮಾಡಿದ್ರೆ ಬಗರುಕುಂ ಜಾಗ ಹುಡಿಕೊಂಡು ಹೋಗೋಕ್ಕಾಯ್ತದ? ಅದರಿಂದ ಮೊದಲು ನಮ್ಮ ಕಾರ್ಯಕ್ರಮ ಸಾಗುವಳಿ ಏನು ಕೊಟ್ಟವರೆ ಅಲ್ಲಿ ಬಿತ್ತನೆ ಮಾಡಿ ಬೆಳೆ ಬೆಳೆಯೋದು ಅಷ್ಟೇ. ನಮ್ಮದು ಬಿತ್ತನೆ ಮಾಡಿ ನಮ್ಮ ಸಾಗುವಳಿಯಲ್ಲಿದೆ ಹಕ್ಕು, ಆ ಸಾಗುವಳಿ ಹಕ್ಕಿರ್ತಕ್ಕಂಥವ್ರ ಕಡೆ ನಮ್ಮ ಕಾನ್ಸಂಟ್ರೇಟ್ ಮಾಡ್ತೀವಿ. ಇಲ್ಲ ನೋಡ, ಸಣ್ಣ ಪುಟ್ಟ ಸಂಘಟನೆಗಳು ನಮ್ಮ ಜೊತೇಲಿ ಕೈ ಜೋಡಿಸ್ತಕ್ಕಂಥದ್ದಕ್ಕೆ ಆಫರ್ಗಳು ಬಂದರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಇಲ್ಲ ಇಲ್ಲ, ಆ ರೀತಿ ಯಾವುದೋ ತೀರ್ಮಾನಗಳು ಕೋಲಾರದಲ್ಲಿ ಅಭ್ಯರ್ಥಿಗಳಾದರೆ ತೀರ್ಮಾನವೇ ಆಗೋಗಿದೆ, ಖಾಲಿ ಇಲ್ಲ ಇಲ್ಲಿ ಜಾಗ. ನೋಡೋಣ, ಟೈಮ್ ಬಂದಾಗ ಹೇಳ್ತೀನಿ. ಅವರಿಗೆ ಒಂದು 40 ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಬರ್ಲಿಕ್ಕೆ ಶ್ರಮ ಪಡಬೇಕು ಅಂತ ಹೇಳಿದ್ದೇವೆ. ಪಕ್ಷದ ಕಾರ್ಯಕರ್ತ ತೀರ್ಮಾನಗಳು ನೋಡಬೇಕಲ್ಲ, ಅವ್ರಿಗೂ ನಾವು ತಲೆಬಾಗಬೇಕಲ್ಲ. ಆ ಸಮಯಕ್ಕೆ ಏನು ತೀರ್ಮಾನ ಮಾಡಬೇಕು ಮಾಡ್ತೀವಿ. ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ರಿಕವರ್ ಆಗಿದ್ದಾರೆ ದೇವ್ರ ದಯದಿಂದ. ಮತ್ತೆ ಅವರು ಚುನಾವಣೆಯ ಪ್ರಕ್ರಿಯೆಗಳಲ್ಲಿ
ಕೆಲವೇ ದಿನಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದಕ್ಕೆ ಭಗವಂತ ಅವರಿಗೆ ಎಲ್ಲ ರೀತಿಯ ಆರೋಗ್ಯವನ್ನು ಮತ್ತೆ ಚೇತರಿಕೆಯನ್ನು ಕೊಟ್ಟಿದ್ದಾನೆ. ಮುಂದಿನ ಚುನಾವಣೆ ಅವರ ನೇತೃತ್ವದಲ್ಲೇ ನಡೀತದೆ. ಥ್ಯಾಂಕ್ ಯು. ಥ್ಯಾಂಕ್ ಯು.